ಶಿಬಿರಾರ್ಥಿಗಳೇ, ತಮ್ಮೆಲ್ಲರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ಸುಂದರ ದಿನ. ನನ್ನ ಹೆಸರು ಡಾಕ್ಟರ್ ಶಿವಶಂಕರ್ ಅಂತ. ವೃತ್ತಿಯಲ್ಲಿ ಹೋಮಿಯೋಪತಿ ವೈದ್ಯ. ನಾನು ದಾವಣಗೆರೆಯಲ್ಲಿ ವಾಸವಾಗಿದ್ದೇನೆ. ಸುಮಾರು 2.5 ತಿಂಗಳಿಂದ ನಮ್ಮ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಆನ್ಲೈನ್ ತರಬೇತಿ ಕಾರ್ಯಕ್ರಮವನ್ನು ನಾನು ತಗೊಳ್ತಾ ಇದ್ದೆ. ಇವತ್ತು 3ನೇ ದಿನ, ಅಂದರೆ 3 ಡೇಸ್ ರೆಸಿಡೆನ್ಷಿಯಲ್ ವರ್ಕ್ಶಾಪ್ಗೆ ಬಂದಿದ್ದೀನಿ ತಮ್ಮೆಲ್ಲರ ಹಾಗೆ. ನನಗೆ ಈ ಒಂದು 2.5 ಮಂತ್ಸಿಂದ ನಾನು ಭಾಳ ಖುಷಿಯಾಗಿದ್ದೀನಿ. ನಾನು ಸುಮಾರು ಒಂದು 4 ಮಂತ್ಸ್ ಬ್ಯಾಕ್ ನಾನು ಕೆಲವು ವೈದ್ಯರ ಸಂದರ್ಶನ ನೋಡಬೇಕಂತ ಯೂಟ್ಯೂಬಲ್ಲಿ ಚೆಕ್ ಮಾಡಿದಾಗ ಐಕೆ ಮಕ್ರಾಸ್ ಸರ್ಸ್ ವಿಡಿಯೋ, ಸರ್ ಏನೋ ಹಲವಾರು ವೈದ್ಯರು ಸಾಧಕರ ಏನೋ ಇಂಟರ್ವ್ಯೂ ಮಾಡ್ತಾಯಿದ್ರು. ಮುಂಚೆನೇ ಸರ್ ನೋಡಿದ್ದೆ ನಾನು, ಅಂದರೆ ರೈಟ್ ಫ್ರಮ್ ಮೈ ಹೈಸ್ಕೂಲ್ ಡೇಸ್. ಸರ್ ಭಾಳ ಚಿರಪರಿಚಿತ ಮಗ. ನಾನು ಸರ್ ಏನೋ ವೈದ್ಯರನ್ನ ಇಂಟರ್ವ್ಯೂ ಮಾಡಿದ್ರಲ್ಲ, ಇವರ ಏನೋ ಮಾತನಾಡುವ ಕೌಶಲ್ಯ ನೋಡಿದೆ ನಾನು. ಎಷ್ಟೋ ಕಂಡ ಸಾಧಕರ ವಿಡಿಯೋನ ನಾನು ನೋಡಿದಾಗ, ಸರ್ ವಿಡಿಯೋಸ್ ನೋಡಿದಾಗ, ಎಲ್ಲೂ ಕೂಡ ಅವರು ಆದಷ್ಟು ಕಡಿಮೆ ಇಂಗ್ಲೀಷ್ ಪದ ಬಳಸಿ ಕನ್ನಡವನ್ನು ಅಷ್ಟು ಸೊಗಸಾಗಿ ಒಂಥರ ಕೇಳ್ತಾ ಇದ್ರಂಗೆ ಇವರೇನು ಮಾತಾಡಿದ್ರೆ ಹಾಡ್ತಿದ್ರು ಅಂತ ಅನಿಸುತ್ತೆ ನನಗೆ. ನನಗೆ ಒಂಥರ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಾತು ಕೇಳ್ದಂಗೆ ಅನಿಸುತ್ತಲ್ಲ ನನಗೆ. ರಾಜ್ಕುಮಾರ್ ಅವ್ರ ಮಾತು ಭಾಳ, ಅವರ ಕಂಠ ಸಿರಿಯಲ್ಲಿ ಅವ್ರ ಮಾತು ಕೇಳಿಬಿಟ್ರೆ ಖುಷಿಯಾಗೋದು. ಇವ್ರು ಸರ್ದು ವಿಡಿಯೋಸ್ ನೋಡ್ತಾ ಬಂದೆ. ಅದು ಹೆಂಗೆ ಒಂದೊಂದು ಹಾಫ್ ಆ್ಯನ್ ಅವರ್ ಒಂದು ಪ್ರೋಗ್ರಾಮ್ ಮುಗಿತು ನನಗೆ ಗೊತ್ತಾಗ್ತಿರಲಿಲ್ಲ. ಸೊ ನೋಡ್ತಾ ಒಂದು ಸರಿ ಐ ಕೆಮ್ ಅಕ್ರಾಸ್ ಇವ್ರ ವಿಡಿಯೋಸ್ನ ಫಾಲೋ ಮಾಡಿದೆ ನಾನು. ಒಂದು ಸರಿ ಈ ಒಂದು 2.5 ಮಂತ್ಸ್ ಬ್ಯಾಕ್ ಭಾಷಣ ಕೌಶಲ್ಯ ಬಗ್ಗೆ ಇವರು ಶಿಬಿರ ಮಾಡ್ತಾರಂತ ಗೊತ್ತಾಯಿತು. ಆನ್ಲೈನು ಸರ್ಗೆ ನಾನು ಅವ್ರಿಗೆ ಮೆಸೇಜ್ ಮಾಡಿದೆ ಆ ನಂಬರ್ಗೆ. ರಿಜಿಸ್ಟರ್ಡ್ ಮೈ ಸೆಲ್ಫ್ ಫಸ್ಟ್ ಡೇ, ಐ ಹ್ಯಾಡ್ ವೆರಿ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸು. ಯಾಕೆಂದರೆ ಅವತ್ತಿನ ದಿವಸ ನಾವು ಒಂದು 10 ಜನ ಇದ್ವಿ ಶಿಬಿರಾರ್ಥಿಗಳು. ನಾನು ಹೆಂಗೆ ಅಂತಂದರೆ, ಆನ್ಲೈನ್ ಶಿಬಿರ ಅಂದರೆ ಎಲ್ಲ ನಾನು ಸಾಮಾನ್ಯವಾಗಿ ಸಾಕಷ್ಟು ನಾನು ವೆಬಿನಾರ್ಸ್ನ ಅಟೆಂಡ್ ಆಗ್ತೀನಿ ನಾನು ಆನ್ಲೈನ್ ಶಿಬಿರಗಳನ್ನ. ಸಾಮಾನ್ಯವಾಗಿ ನಮ್ಮ ಹೋಮಿಯೋಪತಿ ಶಿಬಿರಗಳನ್ನ ಸುಮಾರು ಐ ಹ್ಯಾವ್ ಅಟೆಂಡೆಡ್ ಮೋರ್ ದ್ಯಾನ್ 1000 ಈ 2 ಇಯರ್ಸಲ್ಲಿ ದೇ 2 ಅವರ್ಸ್ ಪ್ರೋಗ್ರಾಮ್ಸ್ಗಳನ್ನೆಲ್ಲ. ಬಟ್ ಅವ್ರು ಇಲ್ಲಿ ಸರ್ದು ಏನಾದ್ರು ನಾನು ಅಂದ್ಕೊಂಡಿದ್ದೆ, ಇಂಟರ್ನೆಟ್ ಕನೆಕ್ಷನ್ ಇದ್ರೆ ಸಾಕು, ಕ್ಯಾಮ್ರಾ ಮತ್ತು ಏನೋ ಆಡಿಯೋ ಆಫ್ ಇದ್ರೆ ನಡೆಯುತ್ತೆ, ಆರಾಮ್ ಕುತ್ಕೊಂಡ್ಬಿಟ್ರು ಹೆಂಗೆ ಕುತ್ಕೊಂಡ್ಬಿಟ್ಟು ಮಲ್ಕೊಂಡ್ಬಿಟ್ಟು ಕೇಳ್ಬೋದು ಅಂತ ಅಂದ್ಕೊಂಡಿದ್ದೆ. ಟು ಮೈ ಅಸ್ಟಾನಿಶ್ಮೆಂಟ್ ಅಲ್ಲಿ ಇವ್ರದ್ದು ವಿಭಿನ್ನ ಇವರು ಆನ್ಲೈನ್ ಕ್ಲಾಸ್ ಅಂತಂದರೆ ಕ್ಯಾಮ್ರಾ ಆನ್ ಇರಬೇಕು, ಆಡಿಯೋ ಆನ್ ಇರಬೇಕು. ಅಂದರೆ ಹೆಂಗೆ ಅಂದರೆ ಒಂದು ಅಫಿಷಿಯಲ್ ಪ್ರೋಗ್ರಾಮ್ ಥರ ಕುತ್ಕೋಬೇಕು ನಾವು, ಟೇಬಲು ಕುರ್ಚಿ ಎಲ್ಲ ರೆಡಿ ಮಾಡ್ಕೊಂಬಿಟ್ಟು. ಆಮೇಲೆ ಆ ಕ್ಯಾಮ್ರಾ ನೋಡಿ ಹಿಂಗೆ ಮಾತಾಡಬೇಕು ಅನ್ನೋದೇ ನಾನು ನಿಧಾನ ಕಲ್ತ್ಕೊಂತ ಬಂದೆ. ಸರ್, ಪ್ರತಿಯೊಬ್ಬ ಶಿಬಿರಾರ್ಥಿಗಳನ್ನ, ಒಂದು 10 ಜನ ಶಿಬಿರಾರ್ಥಿಗಳನ್ನ ಏನೇನು ಮಾಡ್ತಾರೆ, ಪ್ರತಿಯೊಂದು ಚಲನವನ್ನು ಅಬ್ಸರ್ವ್ ಮಾಡ್ತಾಯಿದ್ರು. ಐ ಫೆಲ್ಟ್ ಈ ಆನ್ಲೈನ್ ಪ್ಲಾಟ್ಫಾರ್ಮನ್ನು ಇಷ್ಟು ಚೆನ್ನಾಗಿ ಬಳಸ್ಕೋಬೋದಾ ಅಂತ ಒಂದು ಉದಾಹರಣೆ ಸರ್ ಆಗಿಬಿಟ್ರೆ ಅಂತ ಅನ್ನಿಸ್ತು ನನಗೆ. ಸಾಮಾನ್ಯವಾಗಿ ನಾವೇನು ಕಂಡಿದ್ವಿ, ಜೂಮ್ ಪ್ಲಾಟ್ಫಾರ್ಮಲ್ಲಿ ಬರೀ ಸ್ಪೀಕರ್ ಹೇಳ್ತಾರೆ, ಆಡಿಯನ್ಸ್ ಕೇಳ್ತಾ ಇರ್ತಾರೆ, ಅದು ಒನ್ ವೇ ಕಮ್ಯುನಿಕೇಷನ್ ಅಂತೀವಿ. ಈ ಶಿಕ್ಷಣ ಆಗಿರ್ಬೋದು, ಇದು ತ್ರಿಮುಖ ಪ್ರಕ್ರಿಯೆ ಅಂತೀವಿ ಇದಕ್ಕೆ. ತ್ರಿಮುಖ ಅಂದರೆ ಶಿಕ್ಷಕ ಅಥವಾ ಮೆಂಟರ್ ಮತ್ತು ನಮ್ಮ ಆಡಿಯನ್ಸ್ ಅಥವಾ ವಿದ್ಯಾರ್ಥಿಗಳು, ತದನಂತರ ಒಂದು ಟೆಕ್ಸ್ಟ್. ಸೊ ಇವ್ರದ್ದು ನಾನು ಕ್ರಮೇಣ ಇವರು ಪುಸ್ತಕಗಳನ್ನ ಆರ್ಡರ್ ಮಾಡಿದೆ, ಇವ್ರ ಕೋರ್ಸಿಗೆ ಜಾಯ್ನ್ ಆದೆ. ಈಗ ನಾನು ಏನಂತಂದರೆ, ನನ್ನ ಸೌಭಾಗ್ಯ ಏನಂದರೆ, ಸರ್ ನಾನು ಆನ್ಲೈನು ಜೂಮ್ ಕ್ಲಾಸಲ್ಲಿ ಅಟೆಂಡ್ ಆಗ್ತೀನಿ, ಮೀನ್ ಮೇಲೆ ಏನೋ ಡೌಟ್ಸ್ ಇದ್ರೆ ಕೂಡ ಸರ್ಗೆ ಪರ್ಸ್ನಲಾಗಿ ಕಾಲ್ ಮಾಡ್ತೀನಿ, ತದನಂತರ ಸರ್ ಕೊಟ್ಟಿರತಕ್ಕಂಥ ಕೆಲವು ಟಾಸ್ಕ್ಗಳನ್ನ ನಾನು ಪರ್ಫಾರ್ಮ್ ಮಾಡ್ತಿದ್ದೀನಿ. ಈಗ ನನಗೆ ಫಾರ್ ಟೈಮ್ ಬೀಯಿಂಗ್ ಅಂದರೆ ನಮ್ಮ ಶಿಬಿರಾರ್ಥಿಗಳಿಗೆ ಸಹ ಕೋರ್ಸ್ ಕೋಆರ್ಡಿನೇಟರ್ ಮಾಡಿದ್ದಾರೆ. ನನಗೆ ಸ್ವಲ್ಪ ಈ ಅಪಾರ್ಟ್ ಫ್ರಮ್ ಮೈ ಎಕ್ಸ್ಪರ್ಟೀಸ್ ಇನ್ ಮೈ ಫೀಲ್ಡ್, ಸ್ವಲ್ಪ ಈ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅಂತೀವಲ್ವ, ಈ ಸ್ಕಿಲ್ಸ್ಗಳ ಕೊರತೆ ಸ್ವಲ್ಪ ನನಗಿತ್ತು, ಸ್ವಲ್ಪ ನಾಚಿಕೆ ಸಂಕೋಚ ಇತ್ತು. ಎಲ್ಲ ಈ ಸ್ಕಿಲ್ ನಮಗೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಎಕ್ಸ್ಪರ್ಟ್ಸ್ ಇದ್ದರೆ ಸಾಕಾಗಲ್ಲ, ಈ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಸಂವಹನ ಕೌಶಲ್ಯಗಳು ಕೂಡ ಇವತ್ತಿನ ದಿನದಲ್ಲಿ ಸಾಕಷ್ಟು ಬೇಕಾಗ್ತದೆ. ನಾನು ಅಂದರೆ ಸರ್ ಜೊತೆ ಮಾತಾಡ್ತಾ ಈ ಸಂವಹನ ಕೌಶಲ್ಯ ಕಲಿತಾ ನನಗೆ ಭಾಳಷ್ಟು ಖುಷಿಯಾಗಿದೆ. ನನ್ನ ಕನ್ನಡ ಮಾತು ಎಸ್ಪೆಷಲಿ ಐ ವಾಂಟ್ ಟು ಸ್ಪೀಕ್ ಬ್ಯೂಟಿಫುಲ್ ಕನ್ನಡ ಫ್ರಮ್ ಸರ್. ಅಂದರೆ ಇಂಗ್ಲೀಷ್ ಭಾಷೆನ ಕಲಿಸ್ಲಿಕ್ಕೆ ಸಾಕಷ್ಟು ಗುರುಗಳಿದ್ದಾರೆ, ಆದರೆ ಕನ್ನಡವನ್ನು ಸುಮಧುರವಾಗಿ ಆ ಪದಗಳ ಬಳಕೆ ಅಂದರೆ ಪದಗಳೊಂದಿಗೆ ಚೆಲ್ಲಾಟವಾಡಿ ಅಂತಿರ್ತಾರೆ ಸರ್ ನಮಗೆ. ಹೆಂಗೆ ಅವರು ಆವ ಭಾವ, ನಾನು ಸರ್ದು ವಿಡಿಯೋ ಅವರ ಮಾಹಿತಿನ ನೋಡಿ ಕಲಿತಾ ಇದ್ದೇನೆ, ಅದಕ್ಕಿಂತ ಹೆಚ್ಚಿಗೆ ಸರ್ದು ಆವ ಭಾವ ಅಂದರೆ ಯಾವ ರೀತಿ ಅವರು ಕ್ಯಾಮ್ರಾ ಆನ್ ಮಾಡ್ಕೊತಾರೆ, ಯಾವ ರೀತಿ ಅವ್ರು ನಿರೂಪಣೆ ಮಾಡೋ, ಯಾವ ರೀತಿ ಇಂಟ್ರೊಡಕ್ಷನ್ ಕೊಡ್ತಾರೆ, ನಮ್ಮ ಶಿಬಿರಾರ್ಥಿಗಳು ಏನಾದರೂ ಸಣ್ಣ ಪುಟ್ಟ ತಪ್ಪು ಮಾಡಿದರೆ ಕೂಡ ಅದು ಹೆಂಗೆ ಅವರು ಕವರಪ್ ಅಂದರೆ ಅದು ಹೆಂಗೆ ಅವರು ಸಂಭಾಯಿಸ್ತಾರೆ, ಅಂದರೆ ಟೆಕ್ನಿಕಲ್ ಎರರ್ ಆದರೆ ಅವರ ಸರ್ ನೋಡಿಬಿಟ್ಟು ರೀತಿ ನೀತಿಗಳನ್ನ ಬರೀ ನೋಡಿಬಿಟ್ಟೆ ಕಲಿತಿದ್ದೀನಿ ನಾನು. ಅಂದರೆ ಈಗ ಕೂಡ ಅಬ್ಸರ್ವ್ ಮಾಡಿರ್ಬೋದು ನೀವು, ಈಗ ನಾನು ಮಾತಾಡ್ತಿದ್ದೀನಿ ಅಂದರೆ ಎಲ್ಲ ಒಂದು ಕಡೆ ಸರ್ದು ಎಲ್ಲ ನಾನು ಯಾವುದೇ ಒಬ್ಬ ವಿದ್ಯಾರ್ಥಿ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಅನುಕರಣೆ ಮಾಡಬೇಕಾಗುತ್ತೆ ಒಂದು ಹಂತದಲ್ಲಿ. ತದನಂತರ ನಾವು ನಮ್ಮದೇ ಒಂದು ಒರಿಜಿನಾಲಿಟಿ
ಏನೋ ಹೊರಂತಾ ಹೋಗ್ತಾನೆ. ನಾನು ಸ್ಟಾರ್ಟಿಂಗಲ್ಲಿ ಐ ಆಮ್ ಹ್ಯಾಪಿ ಟು ಏನೋ ಸರ್ನ ಅನುಕರಣೆ ಮಾಡಿದ್ರೆ ಖುಷಿ ಇದೆ ನನಗೆ. ಒಂದು ಆರಂಭದ ಹಂತದಲ್ಲಿ ಐ ಆಮ್ ಶ್ಯೂರ್ ಒಂದು ಹಂತ ಆದಮೇಲೆ ನನ್ನದೇ ಆದ ಒಂದು ಸ್ಕಿಲ್ಸ್ಗಳು ನಾನು ಬೆಳೆಸ್ಕೊತೀನಿ ಅಂತ ಅಂದ್ಕೊಂಡಿದ್ದೀನಿ. ಓವರಾಲ್ ಆಗಿ ನನಗೆ ನಾನು ಹೇಳ್ತಾರಲ್ಲ ಟರ್ನಿಂಗ್ ಪಾಯಿಂಟ್ ಇನ್ ಲೈಫ್ ಅಂತ ನಾನು ಸರ್ದು ವೀಡಿಯೋಸ್ನ ನೋಡ್ತಾ ಇದ್ದೆ. ಅಂದರೆ ಯಾವುದೇ ಸಾಧಕರನ್ನು ನೋಡಿದಾಗ ನಾವು ಸಿನಿಮಾ ನಟರುಗಳು ತಗೊಳ್ರಿ, ಕೆಲವರೆಲ್ಲ ಮುಂಚೆಲ್ಲ ಧಾರಾವಾಹಿಯಲ್ಲಿ ನಟನೆ ಮಾಡಿರ್ತಾರೆ, ಯಾವುದೊಂದು ಅವಕಾಶ ಸಿಗುತ್ತೆ ಏನಪ್ಪ ಅವ್ರು ಇದ್ದಕ್ಕಿದ್ದಂಗೆ ಸ್ಟಾರ್ ಆಗಿಬಿಟ್ರು ಓವರ್ ಎ ನೈಟ್ ಅಂತ ಹೇಳ್ತಾರೆ. ಬಟ್ ಆದರೆ ಎಲ್ಲರಿಗೂ ಅವಕಾಶ ಇದ್ದಾಗ ಅವಕಾಶಗಳನ್ನ ಅಂದರೆ ಆ ಸಿದ್ಧತೆ ಮಾಡ್ಕೊಂಡಿರ್ತಾರೆ ಅವರು. ಆ ಸಿದ್ಧತೆ ಅಂದರೆ ಯಾವುದೊಂದು ಕ್ಷೇತ್ರದಲ್ಲಿ ನಾವೇನು ಹೇಳ್ತೀವಿ ಅಂತಂದರೆ ನಾವು ಸಕ್ಸಸ್ ಅನ್ನೋದು ಮೇಲ್ನೋಟಕ್ಕೆ ಕಾಣೋದು ಬರೀ 20%, 80% ಅವ್ರೇನು ಎಫರ್ಟ್ ಇರುತ್ತಲ್ವ, ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಅವರು ಎಫರ್ಟ್ ಹಾಕಿ ಅಂದರೆ ಒಂದು ಹಂತ ಅಪಾರ್ಚುನಿಟಿ ಬಂದಾಗ ಅವ್ರಿಗೆ ಟರ್ನಿಂಗ್ ಪಾಯಿಂಟ್ ಆಗಿರುತ್ತೆ. ನನ್ನ ಜೀವನದಲ್ಲಿ ಅಫ್ಕೋರ್ಸ್ ನಾನು ಒಂದು 10 ಇಯರ್ಸ್ ಎಕ್ಸ್ಪೀರಿಯನ್ಸಲ್ಲಿ ಐ ಹ್ಯಾವ್ ಸೀನ್ ಮೈ ಓನ್ ನಮ್ಮದೇ ಆದ ರೀತಿಯಲ್ಲಿ ಸಕ್ಸಸ್ ಕಂಡಿದ್ದೆ ಒಂದು ಮಟ್ಟದ ತನಕ. ಬಟ್ ಈ 3 ಮಂತ್ಸ್ ಬ್ಯಾಕ್ ಟು ಬಿ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಸರ್ ಈಸ್ ಮೈ ಟರ್ನಿಂಗ್ ಪಾಯಿಂಟ್ ಅಂತ ನಾನು ಭಾವಿಸಿದ್ದೀನಿ. ಇಟ್ಸ್ ಗೋಯಿಂಗ್ ಟು ಬಿ ಎ ಗುಡ್ ಚಾಪ್ಟರ್ ಇನ್ ಫ್ಯೂಚರ್ ಅಂತ ಅನ್ಕೊಂಡಿದ್ದೀನಿ. ಎಕ್ಸ್ಪೀರಿಯನ್ಸ್ ಅಬೌಟ್ ದಿಸ್ ಕ್ಯಾಂಪ್ ಈಸ್ ವೆರಿ ವಂಡರ್ಫುಲ್ ಸರ್. ಅಂದರೆ ಆನ್ಲೈನ್ ವರ್ಕ್ಶಾಪಲ್ಲಿ ಕೂಡ ಸಾಕಷ್ಟು ವಿಷಯಗಳನ್ನ ಕಲಿತೆ ನಾನು, ಭಾಷಣ ಕೌಶಲ್ಯ, ನಿರೂಪಣ ಕೌಶಲ್ಯ, ಒಂದು ಹಂತದಲ್ಲಿ ನನ್ನದೇ ಆದ ರೀತಿಯಲ್ಲಿ ನಾನು ನನ್ನದೇ ಆದ ಪೇಸಲ್ಲಿ ಕಲಿತಾ ಹೋದೆ. ಬಟ್ ನಮಗೆ ಒಂದು ಸರಿ ಏನಂದರೆ ಒಂದು 3 ಡೇಸ್ ಎಕ್ಸ್ಕ್ಲೂಸಿವ್ ಆಗಿ ಒಂದು ಒಳ್ಳೆಯ ಒಂದು ವೆನ್ಯೂ ಅಲ್ಲಿ ಅಂದರೆ ಕಲಿಕೆಗೋಸ್ಕರನೇ ಸೀಮಿತವಾದ ಒಂದು ಪ್ರದೇಶದಲ್ಲಿ ಒಂದು 3 ಡೇಸ್ ಕಲಿತ್ರೆ ಭಾಳ ಚೆನ್ನಾಗಿರುತ್ತೆ ಅಂತ ಅನಿಸ್ತಾರೆ ನಮಗೆ ಕೂಡ. ಸರಿಗೆ ನಾನು ಒಂದು ಸಲ ಮಾತಾಡ್ತಾ ಇದ್ದೆ ಸರ್ ಏನಾದರೂ ವರ್ಕ್ಶಾಪ್ ಮಾಡ್ತೀರಾ ಅಂದ್ಬಿಟ್ಟು, ಅದೇ ಹಂತದಲ್ಲಿ ಸರ್ ಕೂಡ ಒಂದು ನಿರ್ಧಾರ ಮಾಡಿ ಒಂದು ಮಂತ್ ಬ್ಯಾಕು ವಿಲ್ ಕಂಡಕ್ಟ್ 3 ಡೇಸ್ ವರ್ಕ್ಶಾಪ್ ಅಂತಂದರು. ಈ ಆನ್ಲೈನ್ ವರ್ಕ್ಶಾಪ್ದ ಇದು ಆನ್ಲೈನ್ ವರ್ಕ್ಶಾಪ್ ತನ್ನದೇ ಆದ ಸ್ಕೋಪ್ ಆ್ಯಂಡ್ ಲಿಮಿಟೇಷನ್ ಇದೆ. ಈ ನಮ್ಮ ಈ ನಾವೀಗ ಮಾಡ್ತಾ ಇದ್ದೀವಲ್ವ ಈಗ ಆಫ್ಲೈನ್ ಕ್ಲಾಸ್ ಈ 3 ಡೇಸ್ ರೆಸಿಡೆನ್ಷಿಯಲ್ ವರ್ಕ್ಶಾಪ್ ಇದಕ್ಕೆ ತಂದಾಗಿರ್ತಕ್ಕಂಥ ಸ್ಕೋಪ್ ಆ್ಯಂಡ್ ಲಿಮಿಟೇಷನ್ ಇದೆ. ಇಲ್ಲಿ ನಮಗೆ ಲಾಭ ಏನಂತಂದರೆ ಸರ್ ನನಗೆ ನಿನ್ನೆ ಒಂದು ಕರೆಕ್ಷನ್ ಮಾಡಿದರು, ನಿನ್ನೆ ನನಗೆ ಒಂದು ಟಾಪಿಕ್ ಕೊಟ್ಟಿದ್ರು, ಅಲರ್ಟ್ ಮಾಡಿದ್ರಲ್ಲ ಏನದು ನೋಡುವ ಕಲೆ, ನೋಡುವ ಕಲೆ ಅನ್ನುವ ನಾನು ಒಂದು ವಿಷಯ ಬಗ್ಗೆ ನಾನು ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ಅಥವಾ ನನ್ನ ಒಂದು ಭಾವನೆಯನ್ನು ವ್ಯಕ್ತಪಡಿಸುವಾಗ ನಾನು ಹೆಚ್ಚಿನ ವರ್ಕು ಕಂಟೆಂಟ್ ಮೇಲೆ ವರ್ಕ್ ಮಾಡಿದ್ದೆ, ಆದರೆ ನನ್ನ ಬಾಡಿ ಲ್ಯಾಂಗ್ವೇಜ್ ಮೇಲೆ ವರ್ಕ್ ಮಾಡಿರಲಿಲ್ಲ. ನಾನು ಹೆಂಗೆ ನಿಂತಿದ್ದೀನಿ ಓಕೆ ನೋಡಿಬಿಟ್ಟು ಸರ್ ಕರೆಕ್ಟ್ ಮಾಡಿದ್ರು ಯಾವ ರೀತಿ ನಿಮ್ಮ ಏನೋ ಬಾಡಿ ಲ್ಯಾಂಗ್ವೇಜ್ ಇರಬೇಕಂದ್ಬಿಟ್ಟು. ಸೊ ಹೀಗಾಗಿ ಈ ರೆಸಿಡೆನ್ಷಿಯಲ್ ವರ್ಕ್ಶಾಪಲ್ಲಿ ಒಂದು ಎಜ್ ಇಟ್ ಆಸ್ ಎನ್ ಎಜ್ ಓವರ್ ದ ಆನ್ಲೈನ್ ವರ್ಕ್ಶಾಪ್ ಇನ್ ಸಮ್ ವೇ. ಅಂದರೆ ಈ ಒಂದು 3 ಡೇಸ್ ವರ್ಕ್ಶಾಪಲ್ಲಿ ನಮ್ಮ ಹಾವಭಾವ ಆಗಿರ್ಬೋದು, ಶಾರೀರಿಕ ಭಾಷೆ ಆಗಿರ್ಬೋದು, ಪ್ರತಿಯೊಬ್ಬರನ್ನ ನಮ್ಮ ನೋಡಿಬಿಟ್ಟು ನನ್ನನ್ನು ಕೂಡ ನೋಡಿಬಿಟ್ಟು ಏನೆಲ್ಲ ಕರೆಕ್ಷನ್ಸ್ ಮಾಡ್ಕೋಬೋದು ಅದನ್ನು ಅವರು ಪ್ರೀತಿಯಿಂದ ಅಂದರೆ ನಮ್ಮ ಮನಸ್ಸಿಗೆ ಹರ್ಟ್ ಆಗಲಾರ್ದಂಗೆ ಅವರು ತಿಳಿಸುವ ರೀತಿ ಆ ಸಾಫ್ಟ್ ಸ್ಕಿಲ್ಸು. ಸೊ ಓವರಾಲ್ ಆಗಿ ಐ ಆಮ್ ಅಂದರೆ ಜ್ಞಾನದ ಕಣಜನ ಅಂತ ಹೇಳ್ಬೋದು ಸರ್ ಬಗ್ಗೆ ಹೇಳಬೇಕಾದ್ರೆ. ಓಕೆ, ಈಗ ಸುಮಾರು ಜನಕ್ಕೆ ಆನ್ಲೈನಲ್ಲಿ ನಾವು ಸಿಲ್ವರು, ಗೋಲ್ಡು, ಡೈಮಂಡು ಅಂತೀವಿ, ಸಂಕ್ಷಿಪ್ತವಾಗಿ ಅದನ್ನು ಹೇಗೆ ಹೇಳ್ತೀರಿ, ಹೇಗೆ ಅರ್ಥ ಮಾಡಿಸ್ತೀರಿ? ಎಸ್ ಸರ್, ನಾನು ಜೆ ಪಿ ಸರ್ನ ಒಬ್ಬ ಮಹಾನ್ ಸಾಧಕ, ನಾನು ಒಬ್ಬ ಗುರು ಥರ ನೋಡ್ತೀನಿ ಅವ್ರನ್ನ. ಅವರ ಮಾಡಿರ್ತಕ್ಕಂಥ ಸಾಮಾಜಿಕ ಸೇವೆ ತಮ್ಮೆಲ್ಲರಿಗೆ ಗೊತ್ತಿದೆ. ಹೈಸ್ಕೂಲ್ ವಿದ್ಯಾರ್ಥಿ ಆದಾಗಿದ್ದನ್ನು ಕೂಡ ನಾನು ಇವರ ಎಲ್ಲ ಪ್ರೋಗ್ರಾಮ್ಸ್ ನೋಡ್ತಾ ಇದ್ದೀನಿ. ಹಲವಾರು ಸಾಧಕರನ್ನ ಇಂಟರ್ವ್ಯೂ ಮಾಡಿ ಆ ಸಾಧಕರು ಹೇಳಿದಂಥ ಹಲವಾರು ಮಾಹಿತಿಯನ್ನು ಜನಸಾಮಾನ್ಯರಿಗೆ ತಲುಪುವಂಗೆ ಇವರು ಒಂದು ಕಾರ್ಯವನ್ನು ಮಾಡಿದ್ದಾರೆ. ಸಾಕಷ್ಟು ವೀಡಿಯೋಸ್ಗಳನ್ನ ಫ್ರೀಯಾಗಿ ಕೂಡ ಕೊಟ್ಟಿದ್ದಾರೆ ಇವರು. ತದನಂತರ ನಾವು ಬರೀ ಯೂಟ್ಯೂಬ್ ವಿಡಿಯೋಸ್ ನೋಡಿ ಕೂಡ ಕಲಿಬೋದು. ಯೂಟ್ಯೂಬ್ ವಿಡಿಯೋಸ್ ನೋಡಿ ಕಲಿಯುವಾಗ ನಾವು ಅವಾಗ ಬರೀ ನೋಡಿ ಕಲಿತಾ ಇರ್ತೀವಿ. ಈ ನಮ್ಮ ವರ್ಕ್ಸ್ ಆನ್ಲೈನ್ ವರ್ಕ್ಶಾಪಿಗೆ ಜಾಯ್ನ್ ಆದರೆ ನೋಡಿ ಕಲಿಯುವುದ್ರ ಜೊತೆಗೆ ಮಾಡಿ ಕಲಿಯುವುದು ಅಂತೀವಿ. ಅಂದರೆ ನಾವು ಇನ್ವಾಲ್ವ್ ಆಗಬೇಕು ಪ್ರಾಕ್ಟಿಕಲಿ. ಸೊ ನನ್ನ ಸೌಭಾಗ್ಯ ಏನಂದರೆ ಫಸ್ಟ್ ಡೇ ಅದನ್ನು ಒಂದು 2-3 ಮಂತ್ಸ್ ಬ್ಯಾಕಿನ ಭಾಷಣ ಕೌಶಲ್ಯ ಶಿಬಿರ ಅಟೆಂಡ್ ಮಾಡಿದೆ. ಬರೀ ಕೇಳಗಾಗಿರಲಿಲ್ಲ, ನಾನು ಕೇಳಬೇಕು, ನೋಡಬೇಕು, ರೆಸ್ಪಾಂಡ್ ಮಾಡಬೇಕು, ಅಭಿವ್ಯಕ್ತಿಗೊಳಿಸಬೇಕು. ದ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಅಂತೀವಲ್ವ, ಇದು ಯಾವುದೇ ಕ್ಷೇತ್ರ ಆಗಿರ್ಬೋದು, ದ ಮೋರ್ ವಿ ಇನ್ವಾಲ್ವ್ ದ ಮೋರ್ ವಿ ಲರ್ನ್. ಅಂದರೆ ಬರೀ ಯಾವುದೇ ವಿಷಯ ತಿಳ್ಕೊಂಬಿಟ್ರೆ ಎಕ್ಸ್ಪರ್ಟ್ ಆಗಲ್ಲ. ನಾವು ತಿಳ್ಕೊಂಬಿಟ್ಟು ಪ್ರಾಯೋಗಿಕವಾಗಿ ಅದನ್ನು ಅನುಷ್ಠಾನ ಮಾಡುವಾಗ ಅಲ್ಲಿ ನಮಗೆ ಸೈಕೋಮೋಟರ್ ಸ್ಕಿಲ್ಸ್ ಅಂತೀವಲ್ವ, ನಾವು 3 ಡೊಮೈನ್ಸ್ ಆಫ್ ಲರ್ನಿಂಗ್ ಅಂತೀವಿ. ಕಾಗ್ನೇಟಿವ್ ಡೊಮೈನ್ ಅಂದರೆ ಅರ್ಥ ಮಾಡ್ಕೊಳ್ಳೋದು, ಸೈಕೋಮೋಟರ್ ಡೊಮೈನ್ ಅಂದರೆ ಅರ್ಥ ಮಾಡ್ಕೊಂಡಿರೋದನ್ನ ಪ್ರಾಯೋಗಿಕವಾಗಿ ಅನುಷ್ಠಾನ ಮಾಡೋದು.
ಆವಾಗ ನಮ್ದು ಏನಂತೀವಲ್ಲ ಏನು ಬ್ರೈನ್ ಆ್ಯಂಡ್ ಮಸಲ್ಸ್ ಆ ಕೋಆರ್ಡಿನೇಷನ್ ಆಗಬೇಕಲ್ವಾ, ಅಲ್ಲಿ ತಪ್ಪುಗಳಾಗ್ತಾ ಇರ್ತವೆ. ಅದನ್ನೆಲ್ಲ ಅಬ್ಸರ್ವ್ ಮಾಡಿ ನಮಗೆ ಈ ಸರ್ದು ಆನ್ಲೈನ್ ಮತ್ತು ಆಫ್ಲೈನ್ ವರ್ಕ್ಶಾಪ್ನ ಅಟೆಂಡ್ ಆದರೆ ಸಿಲ್ವರು ಗೋಲ್ಡು ಡೈಮಂಡು ಎಸ್ ಸಿಲ್ವರ್ ಸರ್ ಆ್ಯಕ್ಚುಲಿ ನಮಗೆಲ್ಲ ಗೋಲ್ಡ್ ಲೆವೆಲಲ್ಲಿ ಮೆಂಟರಿಂಗ್ ಮಾಡ್ತಾಯಿದ್ರು. ಸರ್ದು ಒಂದು ಉದ್ದೇಶ ಏನಂತಂದರೆ ನಾವು ಹಳ್ಳಿಗಾಡಿನ ಜನರಿಗೆ ಕೂಡ ನನ್ನ ಇವರ ಟ್ರೈನಿಂಗ್ ರೀಚ್ ಆಗಬೇಕಂತ ಅವ್ರ ಮನಸ್ಸಲ್ಲಿತ್ತು. ಸೊ ಅದಕ್ಕೆ ಆ ಗೋಲ್ಡ್ ಲೆವೆಲಲ್ಲಿ ಕೊಡ್ತಕ್ಕಂಥ ಒಂದು ಕೋರ್ಸ್ ಮೆಟೀರಿಯಲ್ನ ಸಿಲ್ವರ್ ಲೆವೆಲಿಗೆ ಅವರು ಅಷ್ಟು ಕಡಿಮೆ ಅಮೌಂಟಿಗೆ ಸಿಲ್ವರ್ ಲೆವೆಲ್ ಕೋರ್ಸ್ ಇಂಟ್ರೊಡ್ಯೂಸ್ ಮಾಡಿದರು. ಸಿಲ್ವರ್ ಲೆವೆಲಲ್ಲಿ ವಾರಕ್ಕೆ ಒಂದು ದಿವಸ ಪ್ರತಿ ಮಂಗಳವಾರ 2 ಡೇಸ್ ಲೈವ್ ಕ್ಲಾಸ್ ತೊಗೊತಾರೆ, ತೊಗೊಂಬಿಟ್ಟು ಸ್ವಲ್ಪ ವರ್ಕ್ ಟಾಸ್ಕ್ನ ಅಸೈನ್ ಮಾಡ್ತಾರೆ. ಸೊ ಅದಕ್ಕೆ ಭಾಳ ಕಡಿಮೆ ಫೀಸಲ್ಲೇ ಸರ್ ನಮಗೆ ಟ್ರೈನ್ ಮಾಡ್ತಾಯಿದ್ದಾರೆ 3 ತಿಂಗಳ ವರ್ಕ್ಶಾಪು. ಸೊ ಇದು ಸಿಲ್ವರ್ ವರ್ಕ್ಶಾಪ್ನ ಏನಕ್ಕೆ ಅವ್ರು ಇಟ್ರು ಅಂತಂದರೆ ಸಿಲ್ವರ್ ಏನೋ ಲೆವೆಲ್ ಆಫ್ ಮೆಂಟರಿಂಗ್, ಪ್ರತಿಯೊಬ್ಬ ಹಳ್ಳಿ ಜನರಿಗೆ ಕೂಡ ರೀಚ್ ಆಗಬೇಕು. ಅಂದರೆ ಯಾರೋ ಉದ್ಯೋಗ ಸಿಕ್ಕಿರಲ್ಲ ಕೆಲವರಿಗೆ ಅಥವಾ ಅಂದರೆ ಭಾಳ ಕಡಿಮೆ ರೇಟಿಗೆ ಪಾಪ ಅವ್ರು ಕೊಟ್ಟರು ಅದನ್ನು ಆ ಕೋರ್ಸ್ನ. ತದನಂತರ ಗೋಲ್ಡ್ ಲೆವೆಲ್ ಮೆಂಟರಿಂಗ್ ಅಂದ್ಬಿಟ್ಟು ಗೋಲ್ಡ್ ಲೆವೆಲ್ ಮೆಂಟರಿಂಗಲ್ಲಿ ಆ ಸಿಲ್ವರ್ ಲೆವೆಲ್ ಕೊಡುವಂತಹ ಏನು ಮಾಡ್ಯೂಲ್ಸು ಅಂದರೆ 8 ಮಾಡ್ಯೂಲ್ಸು ಭಾಳ ಏನು ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಸ್, ಟರ್ನಿಂಗ್ ಪಾಯಿಂಟ್ಸ್, ಡಿಸೈನಿಂಗ್ ಲೈಫ್, ಆರ್ಟ್ ಆಫ್ ಪೇರೆಂಟಿಂಗ್, ಒಂದು 8 ಮಾಡ್ಯೂಲ್ಸ್ ಕೊಟ್ಬಿಟ್ಟು ಒಂದು ಸುಮಾರು ಒಂದು 200 ವೀಡಿಯೋಸ್ಗಳನ್ನ ನಮಗೆ ಆ ಮಾಡ್ಯೂಲ್ಸಲ್ಲಿ ಕೊಟ್ಬಿಟ್ಟು ಅದು ನೋಡ್ಬಿಟ್ಟು ನಾವು ಕಮೆಂಟ್ ಹಾಕಬೇಕು. ಇದು ಸಿಲ್ವರಲ್ಲಿ ಇದೆ, ಗೋಲ್ಡಲ್ಲಿ ಇದೆ. ಗೋಲ್ಡಲ್ಲಿ ಏನಂತಂದರೆ ಪ್ರತಿ ಮಂಗಳವಾರದ ಕ್ಲಾಸ್ನ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ವಿಶೇಷ ಶಿಬಿರಗಳು ಮತ್ತು ಒಂದು 2 ಮಾಡ್ಯೂಲ್ಸ್ಗಳು ಕೊಡ್ತಾ ಇದ್ದಾರೆ ನಮಗೆ. ಇಂಡಿವಿಜುವಲ್ ಅಸೈನ್ಮೆಂಟ್ಸು ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅವರು ಫೋನಲ್ಲಾಗಿರ್ಬೋದು ಒಂದು ಪರ್ಟಿಕ್ಯುಲರ್, ನಾನು ಹೋಮಿಯೋಪತಿ ವೈದ್ಯ, ನನಗೆ ಒಂದು ಟಾಪಿಕ್ ಕೊಟ್ಟಿದ್ದಾರೆ ಈಗ ಶಿವಶಂಕರ್ ಅವರೇ ನೀವು ಹೋಮಿಯೋಪತಿ ವೈದ್ಯಕೀಯ ಪದ್ಧತಿ ಬಗ್ಗೆ ಮಾತಾಡಬೇಕು. ನಮ್ಮ ವಿರೂಪಾಕ್ಷ ಹಿರೇಮಠ ಅವರು ಸಹಕಾರಿ ಬ್ಯಾಂಕ್ ಉದ್ಯೋಗಿ, ಅವ್ರಿಗೇನು ಟಾಪಿಕ್ ಕೊಟ್ಟರು ನೋಡಿ ಸಹಕಾರಿ ಬ್ಯಾಂಕ್ನ ಮಹತ್ವ ಏನಂತ ತಿಳಿಸಿ ಜನಕ್ಕೆ. ನೀವು ನಮ್ಮ ಯಾರೋ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಅವರೊಬ್ಬ ಬ್ಯಾಂಕ್ ಉದ್ಯೋಗಿ ಆಗಿದ್ದಾರೆ. ಅಂದರೆ ಪ್ರತಿಯೊಬ್ಬರಿಗೆ ಕೂಡ ಏನೋ ನಾವು ಟೈಲರ್ ಮೇಡ್ ಅಪ್ರೋಚ್ ಅಂತೀವಲ್ವ, ಗೋಲ್ಡಲ್ಲಿ ಟೈಲರ್ ಮೇಡ್ ಅಪ್ರೋಚ್ ಕೊಡ್ತಾ ಇದ್ದಾರೆ ಅವರು. ಆ್ಯಂಡ್ ಐ ಫೀಲ್ ಪರ್ಸ್ನಲಿ ಬೇರೆ ಎಲ್ಲ ಮೆಂಟರ್ಸ್ನ ನೋಡಿದ್ದೀನಿ, ಎಲ್ಲ ಮೆಂಟರ್ಸ್ಗಳು ಸುಮ್ಮನೆ ಬಂದು ವೀಡಿಯೋಸ್ನ ಹೇಳಿ ಹೋಗ್ಬಿಡ್ತಾರೆ. ಪರ್ಸ್ನಲ್ಲಾಗಿ ಪ್ರತಿಯೊಬ್ಬ ಶಿಬಿರಾರ್ಥಿ ಆನ್ಲೈನ್ ಆಗಿರ್ಬೋದು ಅಥವಾ ನಮ್ಮ ರೆಸಿಡೆನ್ಸಿಯಲ್ ವರ್ಕ್ಶಾಪಲ್ಲಾಗಿರ್ಬೋದು ಪ್ರತಿಯೊಬ್ಬರನ್ನ ಗಮನಿಸಿ, ಅಂದರೆ ವಿಶಿಷ್ಟವಾಗಿ ಆ ವ್ಯಕ್ತಿಯ ನ್ಯೂನತೆಗಳೇನು, ಆ ವ್ಯಕ್ತಿಯ ಸ್ಟ್ರೆಂತ್ ಏನು, ವೀಕ್ನೆಸ್ಸನ್ನು ಅಬ್ಸರ್ವ್ ಮಾಡಿ ಆ ಟೈಲರ್ ಮೇಡ್ ಅಪ್ರೋಚ್ ಇದೆ ಅಲ್ವಾ, ದಿಸ್ ಕೈಂಡ್ ಆಫ್ ಅಪ್ರೋಚ್ ಅಂದರೆ ಈ ರೀತಿ ಮಾಡಲಿಕ್ಕೆ ಸಾಕಷ್ಟು ಎಫರ್ಟ್ ಬೇಕಾಗುತ್ತೆ. ನಮ್ಮ ಯಾವುದೇ ಮೆಂಟರ್ ಇದ್ದ ಸಾಕಷ್ಟು ಏನೊಂದು ತಲ್ಲೀನತೆ ಬೇಕಾಗುತ್ತೆ. ದ ಕೇರ್ ಆ್ಯಂಡ್ ಲವ್ ಫಾರ್ ದ ಏನೋ ಆ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಏನೋ ಒಂದು ಮಿಡಿತ ಅಂತೀವಲ್ವ, ಇವ್ರನ್ನ ಸ್ಕೇಲ್ ಅಪ್ ಮಾಡ್ಬೇಕಂದ್ಬಿಟ್ಟು ಆ ಮಿಡಿತ ಸರ್ ನೋಡಿ ವಿಡಿಯೋ ನೋಡ್ತಾ ಇರೋರಿಗೆ ಶಿವಶಂಕರ್ಗೆ ಕನೆಕ್ಟ್ ಮಾಡಿ ಈ ಕೋರ್ಸ್ ಬಗ್ಗೆ ತಿಳ್ಕೊಳ್ಳಿ ಅಂದ್ಬಿಟ್ಟು ಶಿವಶಂಕರೇ ಅವ್ರ ಮೊಬೈಲ್ ನಂಬರ್ ಹೇಳ್ತಾರೆ. ಶಿವಶಂಕರ್ ತಮ್ಮ ಮೊಬೈಲ್ ನಂಬರ್ ಹೇಳಿ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ನೀವು ಅರ್ಥ ಮಾಡಿಸಿ ಆಮೇಲೆ ನಮ್ಮ ಆಫೀಸ್ನ ನಂಬರ್ ಕೊಡಿ, ಸೊ ದಟ್ ಇನ್ನು ಈ ವಿಡಿಯೋ ನೋಡೋರು ನಿಮಗೆ ಮಾಡಲಿ ಕಾಲ್ ಅಂತ. ಎಸ್ ವೀಕ್ಷಕರೇ, ನನ್ನ ಮೊಬೈಲ್ ನಂಬರ್ 9945653025. ನಿಮ್ಮ ಕೊನೆಯ ಸಂದೇಶ ಏನು? ನನ್ನ ಕೊನೆಯ ಸಂದೇಶ ಅಂದರೆ ಜೀವನದಲ್ಲಿ ಸಾಧನೆ ಎಡೆಗೆ ಹೋಗಬೇಕು, ಅತಿ ಕಡಿಮೆ ಸಮಯ ಇದೆ. ಕಡಿಮೆ ಸಮಯ ಅಂದರೆ ಒಂದು ಒಳ್ಳೆ ಗೈಡೆನ್ಸ್ ತಗೊಂಡು ನಾವು ಹೋಗ್ಬೇಕಂದ್ರೆ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಒಂಥರ ಗುರುವರ ಆಶೀರ್ವಾದ ಇದ್ದರೆ, ಈ ಥರ ಗುರು ಹಿಂದ್ಗಡೆ ಇದ್ದರೆ ಡೆಫಿನೆಟ್ಲಿ ಯಾವುದೇ ಕ್ಷೇತ್ರದಲ್ಲಿ ಇರ್ಬೋದು ನಾವು. ಓಕೆ, ನಾವು ಡೆಫಿನೆಟ್ಲಿ ವಿ ಕ್ಯಾನ್ ಸ್ಕೇಲ್ ಅಪ್ ಬಿಕಾಸ್ ಹೀ ಈಸ್ ದ ಏನೋ ಟೈಲರ್ ಮೇಡ್ ಮೆಂಟರ್. ಅಂದರೆ ಪ್ರತಿಯೊಬ್ಬರಿಗೂ ಕೂಡ ವಿಶಿಷ್ಟವಾಗಿ ಅವರ ಪ್ಲಸ್ ಆ್ಯಂಡ್ ಮೈನಸ್ನ ಅರಿತುಬಿಟ್ಟು ಮೆಂಟರಿಂಗ್ ಮಾಡುವಂಥ ಅವರಲ್ಲಿ ಮನೋಭಾವನೆ ಇರೋದಂತ. ನಾವು ವಿ ಶುಡ್ ಯೂಸ್ ಸರ್, ಇವರೊಬ್ಬ ಕರ್ನಾಟಕಕ್ಕೆ ಆಸ್ತಿ ಅಂತ ಹೇಳ್ತೀನಿ ನಾನು. ಇಂಥರ ನಾವು ಸದುಪಯೋಗ ಪಡ್ಕೊಂಡು ಜೀವನದಲ್ಲಿ ನಾವು ಸ್ಕೇಲ್ ಅಪ್ ಆಗಬೇಕಂತ ಹೇಳ್ತೀನಿ ಸರ್. ಓಕೆ, ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್.